ಉಡುಪಿ ಶಿರೂರು ಸ್ವಾಮೀಜಿ ಅಸಹಜ ಸಾವಿನ ಪ್ರಕರಣ ಇದೀಗ ಇನ್ನೊಂದು ಟ್ವಿಸ್ಟ್ ಪಡೆದಿದ್ದು ಹೊಸ ರಹಸ್ಯ ಆಚೆ ಬಂದಿದೆ. ಶಿರೂರು ಸ್ವಾಮೀಜಿ ಅಕಾಲಿಕ ಮರಣಕ್ಕೂ ಭೂಮು ಮಾಫಿಯಾಗೂ ಎಲ್ಲೋ ಒಂದ್ ಕಡೆ ನಂಟಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿದೆ. ಸಾವಿನ ನಂತರ ಆ ಒಂದು ವಿಡಿಯೋ ವೈರಲ್ ಆಗಿದೆ. ಇಬ್ಬರು ಉದ್ಯಮಿ ಶಿಷ್ಯರು, ಅಂದ್ರೆ ಅವರ ಬಳಿಯೇ ಇದ್ದಂತಹ ಶಿಷ್ಯರು, ಉದ್ಯಮಿ ಭಕ್ತರು ಅಂತ ಹೇಳ್ಬೋದು, ಅವರಿಂದಲೇ ತನಗೆ ಮೋಸ ಆಗಿದೆ ಅನ್ನುವಂತಹ ಆಡಿಯೋ ಕ್ಲಿಪ್ ಇದು. ಶ್ರೀಗಳ ಸಾವಿನ ನಂತರ ಈಗ ಒಂದೊಂದೇ ರಹಸ್ಯಗಳು ಆಚೆ ಬರ್ತಾ ಇದೆ. ಕೋಟಿ ಚೆನ್ನಯ್ಯರ ಕುರಿತು ಮೊರೆ ಕೂಡ ಹೋಗಿದ್ರು ಈ ಮೋಸ ಆಗಿರೋ ಕುರಿತಾಗಿ. ಶಿರೂರು ಸ್ವಾಮೀಜಿ ಸಾವಿಗೂ ಮುಂಚೆ ತಮಗೆ ಹಣದ ವಿಷಯದಲ್ಲಿ ಇಬ್ಬರು ಉದ್ಯಮಿಗಳು ಮೋಸ ಮಾಡಿದ್ದಾರೆ ಅಂತ, ಇಬ್ಬರ ವಿರುದ್ಧ ಕೋಟಿ ಚೆನ್ನಯ್ಯ ಎಂಬ ದೈವದ ಬಳಿ ಹಣ ತರಿಸಿಕೊಡುವಂತೆ ಮೊರೆ ಹೋಗಿದ್ರು. ಹಿರಿಯಡ್ಕ ನೇರಳೆಕಟ್ಟೆ ಗರೋಡಿಯಲ್ಲಿ ನಡೆದಿದ್ದ ಕೋಲದಲ್ಲಿ ಸ್ವಾಮೀಜಿ ಈ ಕುರಿತಾಗಿ ದೂರನ್ನ ನೀಡಿದ್ರು. ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಿದ್ದೀರಾ, ಭೂತಕೋಲ ಆ ಕಾರ್ಯಕ್ರಮ ನಡೀತಾ ಇದೆ. ಆ ಸಂದರ್ಭದಲ್ಲಿ ಈ ಕುರಿತಾಗಿ ದೈವದ ಮೊರೆ ಹೋಗಿದ್ರು ಶಿರೂರು ಶ್ರೀಗಳು ಅನ್ನುವಂತಹ ಮಾತಿದು. ಮಂದಿ ವಿಚಾರಿ ಬರೀ ಒಳ್ಳೆ ಒಂದು ಬಡ್ಪಡ್ತಾ ಇತ್ತು ಕೆಲವರು ಅಣ್ಣ ನಮ್ಮೇನ್ ಕ್ಯಾರ್ ಮಾಡಿದ್ದೆ ನೂಕುದು ಬಿಡ್ತ ನೂಕುದು ಬಿಡ್ದ ನಿಖ ಶಕ್ತಿ ಅತ್ಲ ಹಾಕೊಂಡು ಮಾಡಿದ ಎಂಕ್ಲೆ ಗೊತ್ತಿತ್ತು ನಮ್ಮಯ್ಯರಿಂದ ಕ್ಯಾರ್ ಮಾಡಿದ್ದೆ ನಿಖಿಲ ಶಕ್ತಿ ಎಂಕ್ಲೆ ಗೊತ್ತುಂಟು ಅಣ್ಣ ಕೋಟಿ ಚೆನ್ನೈಯರ ಚೂರು ತಿರು ತಿರುಗಿ ತುಸುದಿತ್ತೇರು ಬಂದಿದೆ ಹೆಂಗೆ ಜನ ಕೆಣ್ ಬೈದಿತ್ತೇನೆ ಅದಕ್ಕೋಸ್ಕರ ಕೂಡ್ಲೆ ನಮ್ಮ ಈ ಕಾರ್ಯಕ್ರಮ ಮಾಡಿದ್ದೀನಿ ಕಾರುಣುಗು ಮಾತ್ರ ಈರ್ನ ಕೈಟ್ಟು ಚಲೋನು ಕಟ್ಟದ ನೆಂಕುಳು ಅಪ್ಪನ ಗುಟ್ಟು ಬಾಲೆಡ ಬಾಲದ ಗುಟ್ಟು ಅಪ್ಪೆಡ ಮಣಿಪಂದಿ ಸ್ವಾಮಿ ಆರಾದ ಹೋಯ್ತಂದಲ ಮುಖ್ಯ ಪ್ರಾಂದೇವೇರ್ನ ಅಪ್ಪ ನಿನಗೆ ತಂದು ಲೆತ್ತ ಲೆತ್ತದ ನುಡಿಕೊಂಡು ಅನ್ಸಿತ್ತನ ಹಕ್ಕು ಇನಿತ ದಿನಕ್ಕೂ ರಾಜ್ಯ ಪುಣ್ಯನ್ ದೇವಗಳ ಮಾಯುಡಿ ಇಂಕಲೇಗಳ ಪ್ರಾರ್ಥನೆ ಹಿಡಿದು ಮಡಿಪುನ ಚಿತ್ತನ ಹತ್ತು ಸ್ವಾಮಿರ ಬಾಲಕ್ಕೆ ಕೊಡ್ತೇನೆ ಅತ್ತೆ ಸ್ವಾಮಿಲೆ ಸ್ವಾಮಿ ಅಪ್ಪನಗೆ ತಂದು ಸ್ವಾಮಿ ದೂತಿಯರ ಏನಂಚಿನ ರಾಜ್ಯ ಕೊಡ ಮಂದೆ ಏನತ್ತಿ ಪೆಂಜಾಡ ವರ್ಣಗೆ ಏನು ಉಳಿತ ಸತ್ತಿಗೆ ಗೋಲು ಜೀಟಿಗೆ ಕಣ್ಣಿಗೆ ಅಸ್ತ್ರ ಹಣೆ ವಿಧೀನ ಪಡ ಪತಿಂಚಿನ ಮಾಯ ಮಾತ್ಮದ ಕಲೆಯನ್ನ ಉಡುಪಿ ಶಿರೂರು ಸ್ವಾಮೀಜಿ ಅಸಹಜ ಸಾವಿನ ಪ್ರಕರಣ ಇದೀಗ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದೆ. ಶಿರೂರು ಸ್ವಾಮೀಜಿಗಳ ಸಾವು ಅಸಹಜ ಅನುಮಾನಾಸ್ಪದವಾಗಿದೆ ಅಂತ ಭಕ್ತವೃಂದ, ಹಾಗೆ ಅವರ ಆಪ್ತ ವಲಯ ಕೂಡ ಆರೋಪವನ್ನು ಮಾಡಿತ್ತು. ಈ ಕುರಿತು ದೂರು ಕೂಡ ದಾಖಲಾಗಿದೆ. ಆ ಹಿನ್ನೆಲೆ ಪೊಲೀಸರು ತನಿಖೆ ಕೂಡ ನಡೆಸ್ತಿದ್ದಾರೆ ಎಲ್ಲ ಆಯಾಮಗಳಲ್ಲೂ. ಈಗ ಅದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು, ಎಲ್ಲೋ ಒಂದು ಕಡೆ ಅವರ ಅಕಾಲಿಕ ಮರಣಕ್ಕೂ ಭೂಮಾಫಿಯಾಗೂ ನಂಟಿದೆ ಅಂತ ಹೇಳಲಾಗ್ತಾ ಇದೆ. ಶಿರೂರು ಸ್ವಾಮೀಜಿ ಸಾವಿಗೂ ಮುಂಚೆ ತಮಗೆ ಹಣದ ವಿಷಯದಲ್ಲಿ ಇಬ್ಬರು ಉದ್ಯಮಿಗಳು ಮೋಸ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ರು. ಒಂದು ಕಡೆ ಕೋಲ ಕಾರ್ಯಕ್ರಮ ನಡೀತಾ ಇರುತ್ತೆ, ಆ ಸಂದರ್ಭದಲ್ಲಿ ದೈವದ ಮೊರೆ ಕೂಡ ಹೋಗಿರ್ತಾರೆ. ಈಗಷ್ಟೇ ದೃಶ್ಯಾವಳಿಗಳಲ್ಲಿ ನೋಡಿದ್ರಿ, ಕೋಲದ ದೈವದ ಮೊರೆ ಹೋಗಿರುವಂಥದ್ದು. ತುಳುವಿನಲ್ಲಿ ಸಂಭಾಷಣೆ ನಡೆದಿದೆ, ಇಬ್ಬರು ಉದ್ಯಮಿಗಳು ನನಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ಅರಿಕೆ ಮಾಡಿಕೊಂಡು ಆ ಹಣ ವಾಪಸ್ ಬರಬೇಕು ಅನ್ನುವಂಥ ಮನವಿ ಮಾಡಿಕೊಂಡಿದ್ದಾರೆ ದೈವದ ಬಳಿ.